ಸಿದ್ದು ಸಂಪುಟದ ಸಚಿವರುಗಳಿಗೆ ಶುರುವಾಯಿತು ಅಗ್ನಿ ಪರೀಕ್ಷೆ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಸಚಿವರ ಮಾತೆ ಅಂತಿಮವಾಗತ್ತಾ ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ ಅಕ್ಷರಶಃ ಸಚಿವರುಗಳಿಗೆ ಈ ಬಾರಿ ಹೆಂಗೈತೆ ಅಂದರೆ ಪರಿಸ್ಥಿತಿ ಸಾಕ ಬುಡಾಪಾತಗೆ ಎಮ್ ಎಲ್ ಎ ಆಗಿ ಎತ್ಕೊಂಡು ಹೋಗ್ಬಿಡ್ತೀವಿ ಆಯ್ತು ಏಳೆಂಟು ತಿಂಗಳು ಮಿನಿಸ್ಟರ್ ಆಗಿ ಅನ್ನೋಂತ ಪರಿಸ್ಥಿತಿಯನ್ನು ಹೈಕಮಾಂಡ್ ತಂದಿಟ್ಟರು ಅಚ್ಚರಿ ಪಡಬೇಕಾಗಿಲ್ಲ ಯಾಕಂದ್ರೆ ಲೋಕಸಭಾ ಚುನಾವಣೆಗೆ ಸೂಕ್ತ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕಾದಂಥ ಜವಾಬ್ದಾರಿ ಸಚಿವರುಗಳ ಮೇಲಿದೆ ಅದಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಕೆಪಿಸಿಸಿ ವತಿಯಿಂದ ಮೇಲಿಂದ ಮೇಲೆ ಸರ್ವೆಗಳು ಆಗ್ತಾ ಇವೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಕೂಡ ಈ ಎದ್ದ ತಕ್ಷಣ ನೀವು ಕೊಡಿಸಿ ಸಿರಿಧಾನ್ಯದಿಂದ ತಯಾರದಂತ ಹಾಲು ಯಾವುದೇ ರಾಸಾಯನಿಕ ಬಣ್ಣ ಬಳಸದೆ ಸಿರಿಧಾನ್ಯಗಳ ಹಾಲು ಸೂಕ್ತ ಅಭ್ಯರ್ಥಿಗಳು ಯಾರು ಎನ್ನುವ ಲೆಕ್ಕಾಚಾರದಲ್ಲಿ ಅದಾಗಲೇ ಸಚಿವರುಗಳು ನಾಲ್ಕೈದು ಸಲ ಏಳದ ಮೇಲೆ ಹೈಕಮಾಂಡ್ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಏಳದ ಮೇಲೆ ಒಂದಷ್ಟು ಜನರ ಹೆಸರನ್ನ ಸೂಚಿಸಿದ್ದಾರೆ ಅರೆ ಹೈಕಮಾಂಡ್ ಕೊಟ್ಟಿರುವಂಥ ಆದೇಶ ಮತ್ತೆ ಏನಂದರೆ ಕಾಟಾಚಾರ ಕೆಲಸ ಮಾಡಂಗಿದ್ರೆ ಸಚಿವ ಸ್ಥಾನ ಬಿಟ್ಟು ಹೋಯ್ತಾಯಿರಿ ಯಾರ ಸ್ಟ್ರೆಂತ್ ಏನು ಯಾರ ವೀಕ್ನೆಸ್ ಏನು ಯಾರನ್ನು ಅಭ್ಯರ್ಥಿ ಮಾಡಿದ್ರೆ ಎದುರಾಳಿ ಪಕ್ಷವನ್ನು ಮಣಿಸಬಹುದು ಯಾರನ್ನು ಅಭ್ಯರ್ಥಿ ಮಾಡಿದ್ರೆ ಎದುರಾಳಿ ಪಕ್ಷ ಮತ್ತಷ್ಟು ಸ್ಮಾರ್ಟ್ ಆಗುತ್ತೆ ಈ ಎಲ್ಲ ಲೆಕ್ಕಾಚಾರದ ನಡುವೆ ಎರಡು ಮೂರು ಹೆಸರುಗಳನ್ನು ಕೊಡಲೇಬೇಕು ಕೊಡದಿದ್ದರೂ ಸಚಿವ ಸ್ಥಾನಕ್ಕೆ ಕಂಟಕ ಕೊಟ್ಟ ಮೇಲೆ ಗೆಲ್ಲದಿದ್ದರೂ ಸಚಿವ ಸ್ಥಾನಕ್ಕೆ ಕಂಟಕ ಹೀಗಾಗಿ ಸಚಿವರುಗಳಿಗೆ ಒಂದು ರೀತಿ ರಿಯಲ್ ಟೆಸ್ಟಿಂಗ್ ಟೈಮ್ ಅಗ್ನಿ ಪರೀಕ್ಷೆ ಈ ಬಾರಿಯ ಲೋಕಸಭಾ ಚುನಾವಣೆ ಒಂದಷ್ಟು ಜನ ಮಾಜಿ ಸಂಸದರುಗಳು ಒಂದಷ್ಟು ಜನ ಮಾಜಿ ಶಾಸಕರುಗಳು ಮತ್ತೊಂದಷ್ಟು ಜನ ಹಾಲಿ ಸಚಿವರುಗಳ ಹೆಸರು ಕೂಡ ಕೇಳಿ ಬರುತ್ತಿರುವ ಹಿನ್ನೆಲೆಯಲ್ಲಿ ಸಚಿವರುಗಳ ಹಾಲಿ ಸಚಿವರು ಬೇಡಪ್ಪ ಮಿನಿಸ್ಟರ್ ಆಗಿದ್ದೀವಿ ನಮಗೆ ಯಾಕೆ ಲೋಕಸಭೆ ಲೆಕ್ಕಾಚಾರ ಅಂತ ಹೇಳ್ತಾವ್ರಂತೆ ಆದರೆ ಇತ್ತೀಚೆಗಷ್ಟೇ ಡಿ ಕೆ ಶಿವಕುಮಾರ್ ಅವರು ಮಾತನಾಡ್ತಾ ಹೈಕಮಾಂಡ್ ಆರ್ಡರ್ ಮಾಡಿದ ಮೇಲೆ ಸಚಿವರುಗಳು ಕಣಕ್ಕಿಳಿಬೇಕು ನಾನು ಕಣಕ್ಕಿಳಿಬೇಕು ಅದರಲ್ಲಿ ಬೇರೆ ಮಾತೇ ಇಲ್ಲ ಅಂತ ಹೇಳಿದರು ಹೀಗಾಗಿ ಸಚಿವರುಗಳಿಗೆ ಅಭ್ಯರ್ಥಿಗಳಾದರೂ ಕೂಡ ಅಗ್ನಿ ಪರೀಕ್ಷೆ ಆಕಾಂಕ್ಷಿ ಅಭ್ಯರ್ಥಿಗಳನ್ನು ನೇಮಕ ಮಾಡುವ ವಿಚಾರಕ್ಕೆ ಕೂಡ ಅಗ್ನಿ ಪರೀಕ್ಷೆ ಯಾವುದರಲ್ಲಿ ಸೋತರೂ ಸಚಿವ ಸ್ಥಾನವನ್ನು ಬಿಡಲೇಬೇಕಾದಂಥ ಪರಿಸ್ಥಿತಿ ಈ ಎಲ್ಲ ಲೆಕ್ಕಾಚಾರಗಳ ನಡುವೆ ಕಾಂಗ್ರೆಸ್ ಸರ್ಕಾರದ ಸಚಿವರುಗಳು ಯಾಕೆಂದರೆ ತರ್ಟಿ ಪ್ಲಸ್ ಇದ್ದಾರೆ ಮಿನಿಷ್ರು ಆದರೆ ಇಪ್ಪತ್ತೆಂಟು ಜನರಿಗೆ ಮಾತ್ರ ಉಸ್ತುವಾರಿಯನ್ನು ಕೊಡಲಾಗಿದ್ದು ಆ ಇಪ್ಪತ್ತೆಂಟು ಜನರು ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಈ ಕಡೆ ಕೊಟ್ಟರು ಕಷ್ಟ ಕೊಡಲಿಲ್ಲ ಅಂದರು ಕಷ್ಟ ನಾವು ನಿಂತ್ಕೊಳ್ಳಲಿಲ್ಲ ಅಂದರು ಕಷ್ಟ ನಾವು ನಿಂತ್ಕೊಂಡ್ರೂ ಕಷ್ಟ ಅಥವಾ ನಮ್ಮನ್ನು ಹೊರತಾಗಿ ಬೇರೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಅವ್ರು ಗೆಲ್ಲಲಿಲ್ಲ ಅಂದರೂ ಸಂಕಷ್ಟ ಇದು ಕಾಂಗ್ರೆಸ್ ಸರ್ಕಾರದ ಸಚಿವರುಗಳಿಗೆ ಒಂದು ರೀತಿಯಲ್ಲಿ ಅಗ್ನಿ ಪರೀಕ್ಷೆ ವೀಕ್ಷಕರೇ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿದ್ದು ಒಂದೇ ಒಂದು ಸ್ಥಾನವನ್ನು ಒಂದೇ ಒಂದು ಇಪ್ಪತ್ತೆಂಟರಲ್ಲಿ ಬೆಂಗಳೂರು ಗ್ರಾಮಾಂತರ ಡಿ ಕೆ ಸುರೇಶ್ ಅವರು ಇಂಥ ಪರಿಸ್ಥಿತಿಯಲ್ಲಿ ಈ ಬಾರಿ ಕಾಂಗ್ರೆಸ್ ಎಷ್ಟು ಸ್ಥಾನವನ್ನು ಗೆಲ್ಲೋಕ್ಕೆ ಸಾಧ್ಯ ನುಡಿದಂತೆ ನಡೆದಿದ್ದೀವಿ ಅಂತ ಮೇಲಿಂದ ಮೇಲೆ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ ಅರೆ ಲೋಕಸಭೆ ಅಂತ ಬಂದ ಮೇಲೆ ರಾಮಮಂದಿರದ ಉದ್ಘಾಟನೆ ಆದ ಮೇಲೆ ಕಾಂಗ್ರೆಸ್ನ ಲೆಕ್ಕಾಚಾರ ಏನು ಅದಕ್ಕೂ ಮೊದಲೇ ಮುನ್ಸೂಚನೆ ಸಿಕ್ಕಿತ್ತು ಸೆಮಿಫೈನಲ್ನಲ್ಲಿ ಪಂಚರಾಜ್ಯ ಚುನಾವಣೆಯಲ್ಲಿ ತೆಲಂಗಾಣ ಮಾತ್ರ ಕಾಂಗ್ರೆಸ್ಗೆ ಸಿಕ್ಕಿತ್ತು ಕರ್ನಾಟಕದ ವಿಚಾರದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾರಿಗೆ ಎಷ್ಟು ಎಷ್ಟು ಸ್ಥಾನ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು